ಇವತ್ತಿನ ವಿಡಿಯೋದಲ್ಲಿ ಬೋಗನ್ವಿಲಿಯ ಪ್ಲ್ಯಾಂಟಲ್ಲಿ ಮ್ಯಾಕ್ಸಿಮಮ್ ಫ್ಲವರ್ಸ್ನ ಹೇಗೆ ಪಡ್ಕೊಳ್ಳೋದು, ಟ್ರಿಮ್ಮಿಂಗ್ ಹೇಗೆ ಮಾಡೋದು, ಹಾಗೆ ಗಿಡ ತುಂಬ ಹೂ ಬಿಡೋಕ್ಕೆ ಏನು ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ಬೋಗನ್ವಿಲಿಯ ಪ್ಲ್ಯಾಂಟ್ನ ಯಾವ ಸೀಸನಲ್ಲಿ ಬೇಕಾದರೂ ಕಟ್ಟಿಂಗ್ ಮಾಡ್ಬೋದು. ತುಂಬ ದೊಡ್ಡ ಗಿಡಗಳಾದರೆ ಸಾಮಾನ್ಯವಾಗಿ ಎಲ್ಲರೂ ಮಳೆಗಾಲ ಸ್ಟಾರ್ಟ್ ಆಗಬೇಕಾದ್ರೆ ಕಟ್ ಮಾಡ್ತಾರೆ. ಈ ಥರ ಮಿನಿಯೇಚರ್ಸ್ ಆದರೆ ನೀವು ಯಾವ ಟೈಮಲ್ಲಿ ಬೇಕಾದರೂ ಕಟ್ ಮಾಡ್ಬೋದು. ಇವಾಗ ನಾನು ಗಿಡದಲ್ಲಿ ಹೊಸ ಚಿಗುರುಗಳು ಬಂದಿರುತ್ತಲ್ಲ, ಹೊಸ ಬ್ರ್ಯಾಂಚಸ್, ಅದನ್ನ ಮಾತ್ರ ಕಟ್ ಮಾಡಿಬಿಟ್ಟು ಟ್ರಿಮ್ ಮಾಡ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಗಿಡ ತುಂಬ ಬುಷಿಯಾಗೂ ಬರುತ್ತೆ, ಹಾಗೆ ಶೇಪು ಬರುತ್ತೆ ಗಿಡಕ್ಕೆ. ಟ್ರಿಮ್ಮಿಂಗ್ ಮಾಡಬೇಕಂದ್ರೆ ನಾವು ಬ್ರ್ಯಾಂಚಿಂದು ತುದಿಯಲ್ಲಿ ಎಡ್ಜಿನ ಕಟ್ ಮಾಡಬೇಕು. ನಾವು ಎಲ್ಲೇ ಕಟ್ ಮಾಡಲಿ ಅಲ್ಲಿಂದನೇ ಹೊಸ ಬ್ರ್ಯಾಂಚಸ್ ಶುರುವಾಗುತ್ತೆ ಈ ಬೋಗನ್ವಿಲಿಯಾದಲ್ಲಿ. ಇವಾಗ ನಾನು ಇದರಲ್ಲಿ ಹೂ ಅರಳಿ ಹೋಗಿರೋದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದರಲ್ಲಿ ಇನ್ನೂ ಹೂ ಬಿಡಲ್ಲ, ಅದನ್ನ ನಾವು ಕಟ್ ಮಾಡಿದರೆ ಮಾತ್ರ ಹೊಸ ಹೂ ಬರುತ್ತೆ. ಈ ಗಿಡದಲ್ಲಿ ಹೂ ಚೆನ್ನಾಗಿ ಅರಳಿ ಒಣಗೋಗಿದೆ. ಇದನ್ನು ಸ್ಪೆಂಟ್ ಫ್ಲಾಸ್ ಅಂತ ಕರೀತಾರೆ. ಇದನ್ನು ಯೂಸ್ ಇಲ್ಲ ಈ ಗಿಡಕ್ಕೆ, ಹಾಗಾಗಿ ಇದನ್ನ ಕಟ್ ಮಾಡಿ ತೆಗೆದುಬಿಡ್ತೀನಿ. ಅದರಿಂದ ಹೊಸ ಬ್ರ್ಯಾಂಚಸ್ ಬರುತ್ತೆ, ನಮಗಿನ್ನೂ ಹೂ ಜಾಸ್ತಿ ಸಿಗುತ್ತೆ ಅವಾಗ. ಬೋಗನ್ವಿಲಿಯ ಬೆಳೆಯವರು ನೆನ್ಪಿಟ್ಕೊಬೇಕಾಗಿರೋ ಫಸ್ಟ್ ಪಾಯಿಂಟ್ ಯಾವುದು ಅಂತಂದರೆ, ಸೂರ್ಯನ ಬೆಳಕು ಎಲ್ಲಿ ಜಾಸ್ತಿ ಬೀಳುತ್ತೋ ಅಂಥ ಪ್ಲೇಸಲ್ಲೇ ಇಡಬೇಕು. ನೀವು ಪಾಟಲ್ಲಿ ಹಾಕಿದರೆ ಅದನ್ನ ಹೊರಗಡೆ ಇಡಬೇಕು, ಡೈರೆಕ್ಟ್ ಸನ್ಲೈಟ್ ಬೀಳೋ ಜಾಗದಲ್ಲೇ ಇರಬೇಕು. ನೆರಳಲ್ಲಿ ಹಾಕಿದರೆ ಹೂ ಜಾಸ್ತಿ ಬಿಡಲ್ಲ, ಬರೀ ಎಲೆಗಳು ಮಾತ್ರ ಇರುತ್ತೆ. ಇದು ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ಎಲೆಗಳೇ ಜಾಸ್ತಿ ಇದೆ, ಇದರಲ್ಲಿ ಹೂಗಳು ತುಂಬ ಕಡಿಮೆ ಇದೆ. ಎಲೆಗಳು ತುಂಬ ಗ್ರೀನ್ ಆಗಿರುತ್ತೆ, ಆದರೆ ಹೂ ಜಾಸ್ತಿ ಬಿಡಲ್ಲ. ಎರಡು ಗಿಡದ ಮಧ್ಯೆ ಇರೋ ಡಿಫ್ರೆನ್ಸ್ ತೋರಿಸ್ತೀನಿ ನಿಮ್ಗೆ. ಇವಾಗ ಇದು ತುಂಬ ನೆರಳಲ್ಲಿದೆ, ಇದರಲ್ಲಿ ಹೂವೇ ಜಾಸ್ತಿ ಇಲ್ಲ, ಬರೀ ಎಲೆಗಳು ಮಾತ್ರ ಇದೆ. ಅದರ ಪಕ್ಕನೇ ಇನ್ನೊಂದು ಗಿಡ ಇದೆ, ಇದು ತುಂಬ ಬಿಸಿಲು ಬೀಳೋವಂಥ ಜಾಗದಲ್ಲಿದೆ, ಹಾಗಾಗಿ ಇದು ಗಿಡ ತುಂಬ ಎಷ್ಟೊಂದು ಹೂ ಬಿಟ್ಟಿದೆ ನೋಡಿ. ಇನ್ನು ಈ ಗಿಡಕ್ಕೆ ಫರ್ಟಿಲೈಸರ್ ಹಾಕೋದಾದರೆ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. 1 ಲೀಟರ್ ನೀರು ತಗೊಂಡಿದ್ದೀನಿ, ಇದಕ್ಕೆ NPK 2 ಸ್ಪೂನ್ ಹಾಕ್ತಾ ಇದ್ದೀನಿ. ಇದರಲ್ಲಿ ನೈಟ್ರೋಜನ್ ಮತ್ತು ಫಾಸ್ಫರಸ್ ಮತ್ತು ಪೊಟ್ಯಾಶ್ ಮೂರು ಇರುತ್ತೆ, ಹಾಗಾಗಿ ಇದು 2 ಸ್ಪೂನು ಇದರಲ್ಲಿ ಕರ್ಗಕ್ಕೆ ಬಿಡಬೇಕು ನೀರಲ್ಲಿ. ಇದಾದಮೇಲೆ 3 ಹಿಡಿಯಷ್ಟು ನಾನು ಹಸುವಿನ ಗೊಬ್ಬರ ಹಾಕ್ತೀನಿ. ಹಸುವಿನ ಗೊಬ್ಬರ ಸಿಗಲಿಲ್ಲ ಅಂತಂದರೆ ವರ್ಮಿ ಕಾಂಪೋಸ್ಟು ಹಾಕ್ಬೋದು, ಇಲ್ಲ ಮನೆಯಲ್ಲಿ ಮಾಡಿರೋವಂಥ ಹೋಮ್ಮೇಡ್ ಕಾಂಪೋಸ್ಟ್ ಕೂಡ ಹಾಕ್ಬೋದು. ಟೀ ಪೌಡರಲ್ಲಿ ನೈಟ್ರೋಜನ್ ತುಂಬ ಜಾಸ್ತಿ ಇರುತ್ತೆ, ಹಾಗಾಗಿ ನಾನು 2 ಸ್ಪೂನು ಟೀ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಾವು ಡೈಲಿ ಟೀ ಮಾಡ್ಕೊಂಡಾಗಲೆಲ್ಲ ಟೀ ಪೌಡರ್ ಮಿಕ್ಕುತ್ತಲ್ಲ, ಅದನ್ನು ನಾವು ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಬಿಟ್ಟು ಡೈರೆಕ್ಟ್ ಗಿಡಕ್ಕೆ ಹಾಕ್ಬೋದು. ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಇಡೀ ದಿನ ನೆನೆಯೋಕೆ ಬಿಡಬೇಕು. ಇದು ನೆಕ್ಸ್ಟ್ ಡೇ ಒಂದು ದಿನ ಇಡೀ ಫರ್ಟಿಲೈಸರು ಚೆನ್ನಾಗಿ ನೆಂದಿದೆ ನೀರಲ್ಲಿ. ಇದಕ್ಕೆ ನಾವು ಇನ್ನೂ 1 ಲೀಟ್ರ್ ನೀರು ಸೇರಿಸ್ಕೋಬೇಕು. ನಾನು ಬಕೆಟಲ್ಲಿ ಈಗಾಗಲೇ ಹಾಕಿದ್ದೀನಿ 1 ಲೀಟ್ರ್ ನೀರನ್ನ. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫರ್ಟಿಲೈಸರ್ ಹಾಕಬೇಕಾದ್ರೆ ಗಿಡದ ಬುಡಕ್ಕೆ ಹಾಕಬಾರ್ದು, ಗಿಡದಿಂದ 2-3 ಇಂಚಷ್ಟು ಗ್ಯಾಪ್ ಬಿಟ್ಬಿಟ್ಟು ಮಣ್ಣನ್ನು ಸುತ್ತ ಲೂಸ್ ಮಾಡ್ಕೋಬೇಕು. ನಾವು ಯಾವುದೇ ಗಿಡಕ್ಕೆ ಫರ್ಟಿಲೈಸರ್ ಹಾಕಬೇಕಾದ್ರೆ ತಂಪು ಹೊತ್ತು ನೋಡಿ ಹಾಕಬೇಕು, ಸಂಜೆ ಹಾಕಬೇಕು. ಮಧ್ಯಾಹ್ನ ಹಾಕಿದರೆ ಫರ್ಟಿಲೈಸರು ಹೀಟ್ ಇರುತ್ತೆ, ಹಾಗೆ ಹೊರಗಡೆ ಟೆಂಪ್ರೇಚರು ಹೀಟ್ ಇರೋದ್ರಿಂದ ಗಿಡ ಸುಟ್ಟು ಹೋಗ್ಬೋದು. ಗಿಡದ ಒಂದು ಸುತ್ತು ಫುಲ್ಲು ಮಣ್ಣನ್ನು ಲೂಸ್ ಮಾಡ್ಕೊಂಡಾದಮೇಲೆ ಆ ಮಣ್ಣನ್ನು ತೆಗೆದು ಗುಂಡಿ ಥರ ಮಾಡ್ಕೋಬೇಕು. ನಾವು ಫರ್ಟಿಲೈಸರ್ ಏನು ಹಾಕ್ತೀವಿ ಅದು ಚೆನ್ನಾಗಿ ರೂಟ್ಸಿಗೆ ಹಿಡಿಯೋ ಥರ ಇರಬೇಕು, ಹರಿದು ಹೋಗೋ ಹಂಗಿರಬಾರ್ದು. ಈ ರೀತಿ ಮಾಡ್ಕೊಳ್ಳೋ ಗುಂಡಿ 1 ಇಂಚ್ ಆದರೂ ಇರಬೇಕು. ಸಮ್ಮರಲ್ಲಿ ನೀರು ತುಂಬ ಜಾಸ್ತಿ ಬೇಕಾಗೋದ್ರಿಂದ ಆವಾಗಲೂ ನೀವು ನೀರು ಹಾಕಬೇಕಾದ್ರೆ ಈ ರೀತಿ ಮಾಡಿಕೊಂಡ್ರೆ ರೂಟ್ಸಿಗೆ ಚೆನ್ನಾಗಿ ನೀರು ಹೋಗುತ್ತೆ. ಫರ್ಟಿಲೈಸರ್ ಹಾಕಿದ್ಮೇಲೆ ನಾವು ಮಣ್ಣು ತೆಗೆದಿದ್ವಲ್ಲ ಅದಷ್ಟು ಮಣ್ಣನ್ನು ಅದಕ್ಕೆ ಮುಚ್ಚಬೇಕು, ಆವಾಗ ರೂಟ್ಸ್ ಚೆನ್ನಾಗಿ ಫರ್ಟಿಲೈಸರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಾವು ಪಾಟಲ್ಲಿ ಬೆಳೆಯೋ ಬೋಗನ್ವಿಲಿಯಾಗೆ ಇದೇ ಮೆಥಡ್ಸ್ನ ಫಾಲೋ ಮಾಡಿಬಿಟ್ಟು ಬೆಳಿಬೇಕು. ಅದೇ ನಾವು ಹೊರಗಡೆ ನೆಲದ ಮೇಲೆ ಬೆಳೆಯೋ ಬೋಗನ್ವಿಲಿಯಾ ಇರುತ್ತಲ್ಲ ಅದಕ್ಕೆ ನಾವು ಯಾವ ಕೇರ್ ತಗೊಳ್ಳದೆ ಹೋದ್ರೂ ನೀರು ಹಾಕದೆ ಹೋದ್ರೂ ಚೆನ್ನಾಗಿ ಬರುತ್ತೆ. ಅದು ಪಾಟಲ್ಲಿ ಬೆಳೆಯೋ ಬೋಗನ್ವಿಲಿಯಾಗೆ ವಾರದಲ್ಲಿ 1 ದಿನ ಅಥವಾ 2 ದಿನ ಮಾತ್ರ ನೀರು ಹಾಕಬೇಕು. ಮಣ್ಣನ್ನು ಚೆಕ್ ಮಾಡಿ ನೋಡಬೇಕು, ತುಂಬ ಡ್ರೈ ಆಗಿದ್ದರೆ ಮಾತ್ರ ನೀರು ಹಾಕಬೇಕು. ನೀರು ಜಾಸ್ತಿ ಆದರೆ ಬರೀ ಎಲೆಗಳೇ ಬರುತ್ತೆ ಅಷ್ಟೇ, ಹೂ ಜಾಸ್ತಿ ಬಿಡಲ್ಲ. ಹೊರಗಡೆ ರೋಡ್ ಸೈಡಲ್ಲೆಲ್ಲ ನೀವು ಬೋಗನ್ವಿಲಿಯ ನೋಡಿರ್ಬೋದು, ನೀರೇ ಹಾಕಿರಲ್ಲ ಅದಕ್ಕೆ, ಆದ್ರೂ ಎಷ್ಟು ಚೆನ್ನಾಗಿ ಎಲೆಗಳಿಗಿಂತ ಜಾಸ್ತಿ ಹೂವೇ ಕಾಣಿಸ್ತಾ ಇರುತ್ತೆ. ಬೋಗನ್ವಿಲಿಯಾದ ಕಟಿಂಗ್ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಫಸ್ಟ್ ನಾವು ಯಾವುದೇ ಸೀಸರ್ ಅಥವಾ ನೈಫ್ ತೊಗೊಂಡಾಗ ಅದನ್ನ ಆಲ್ಕೋಹಲಲ್ಲಿ ಅಥವಾ ಸ್ಯಾನಿಟೈಸರಲ್ಲಿ ಇಲ್ಲ ಡೆಟಾಲಲ್ಲಿ ಕ್ಲೀನ್ ಮಾಡ್ಕೋಬೇಕು. ಇದರಲ್ಲಿ ಹಾರ್ಡ್ವುಡ್ ಮತ್ತು ಸೆಮಿ ಹಾರ್ಡ್ವುಡ್ ಅಂತ ಎರಡೂ ಇರುತ್ತೆ. ದಪ್ಪ ಕಾಣಿಸ್ತಾ ಇರೋದು ಹಾರ್ಡ್ವುಡ್, ಅದರಲ್ಲೂ ನಾವು ಕಟಿಂಗ್ ಮಾಡಿಕೊಂಡು ಗಿಡನ ಬೆಳೆಸ್ಬೋದು. ಚಿಕ್ಕ ಚಿಕ್ಕ ಕೊನೆಗಳಿರುತ್ತಲ್ಲ ಅದು ಸೆಮಿ ಹಾರ್ಡ್ವುಡ್, ಅದರಲ್ಲೂ ನಾವು ಗಿಡನ ಬೆಳೆಸ್ಬೋದು. ಎರಡು ಗೆಣ್ಗಳ ಮಧ್ಯೆ ಸ್ಲ್ಯಾಂಟಾಗಿ 45 ಡಿಗ್ರಿ ಆ್ಯಂಗಲ್ನಲ್ಲಿ ಕಟ್ ಮಾಡಬೇಕು. ನಾಟ್ಸ್ ಅಂತಾರೆ ಇದನ್ನ ನಾವು, ಗೆಣ್ಗಳು ಅಂತ ಹೇಳ್ತೀವಿ. ನಾವು ಕಟ್ಟಿಂಗ್ಗಳನ್ನ ಮಾಡೋದ್ರಿಂದ ಹೊಸ ಹೊಸ ಬ್ರ್ಯಾಂಚಸ್ ಜಾಸ್ತಿ ಬರುತ್ತೆ, ಹೂವು ತುಂಬ ಜಾಸ್ತಿ ಆಗುತ್ತೆ. ಎಷ್ಟು ಸಣ್ಣ ಬ್ರ್ಯಾಂಚ್ ತೊಗೊಂಡ್ರೂ ಅದರಲ್ಲೂ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಕಟ್ ಮಾಡ್ತಾ ಇರೋದು ತುಂಬ ಸಣ್ಣ ಬ್ರ್ಯಾಂಚಿದ್ದು ತೋರಿಸ್ತಾ ಇದ್ದೀನಲ್ಲ, ಇದರಲ್ಲೂ ನಾವು ಗಿಡ ಬೆಳಿಬೋದು.
ಇವಾಗ ನಾವು ಈ ಕಟ್ಟಿಂಗ್ನ ಕ್ಲೀನ್ ಮಾಡ್ಕೋಬೇಕು. ಮೇಲ್ಗಡೆ ತುಂಬ ಉದ್ದ ಬಂದಿರೋದನ್ನು ಕಟ್ ಮಾಡಬೇಕು, ಅದು ವೇಸ್ಟ್, ಅದು ಯೂಸ್ ಆಗಲ್ಲ. ಹಾಗೆ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಬೇಕು. ಒಣಗೋಗಿರೋ ಎಲೆಗಳು, ಹೂಗಳು ಎಲ್ಲ ಇದ್ದರೆ ಎಲ್ಲ ಕಟ್ ಮಾಡಿ ತೆಗೆದುಬಿಟ್ಟು ಬರೀ ಕಡ್ಡಿ ಮಾತ್ರ ಉಳಿಬೇಕು. ನಾವು ಗಿಡದಲ್ಲಿ ಕಟ್ ಮಾಡಬೇಕಾದ್ರೆ 45 ಡಿಗ್ರಿ ಆ್ಯಂಗಲಲ್ಲಿ ಬರಲಿಲ್ಲ, ಸ್ಲ್ಯಾಂಟಾಗಿ ಬರಲಿಲ್ಲ ಅಂದರೆ ನಾವಿವಾಗ ಕ್ಲೀನ್ ಮಾಡಾದಮೇಲೆ ನೆಡೋಕ್ಕೆ ಮುಂಚೆ ಆ ಶೇಪನ್ನು ನಾವಿವಾಗ ತುದಿಯಲ್ಲಿ ಈ ರೀತಿ ಕಟ್ ಮಾಡಿಬಿಟ್ಟು ಸರಿ ಮಾಡ್ಕೋಬೋದು. ನಾವು ಯಾವುದೇ ಗಿಡದ ಕಟ್ಟಿಂಗ್ ಮಾಡಿದಾಗ ಒಂದೆರಡು ಕಟ್ಟಿಂಗ್ಗಳನ್ನ ಮಾತ್ರ ಇಟ್ಕೋಬಾರ್ದು. ಒಂದು ಹೋದರೆ ಒಂದು ಇರಲಿ ಅಂತ ಹೇಳಿ ಒಂದು 4-5 ಕಟ್ಟಿಂಗ್ ಆದರೂ ನಾವು ಇಟ್ಕೋಬೇಕು. ನಾವು ಈ ಕಟ್ಟಿಂಗ್ಗಳನ್ನ ನೆಟ್ಟಾಗ ಎಲ್ಲದರಲ್ಲೂ ಚೆನ್ನಾಗಿ ಬೇರ್ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಒಂದು 4-5 ಕಟ್ಟಿಂಗ್ ಆದರೂ ರೆಡಿ ಮಾಡಿಕೊಂಡು ನಾವು ನೆಟ್ಕೋಬೇಕು. ನಾವು ಕಟ್ ಮಾಡಬೇಕಾದ್ರೆ ಗಿಡದಿಂದ 4-5 ಇಂಚಷ್ಟು ಜಾಗ ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕು. ಈ ಕಟ್ಟಿಂಗ್ಗಳನ್ನೆಲ್ಲ ಹೇಗೆ ನೆಡೋದು, ರೂಟ್ಸ್ ಹೇಗೆ ಬರುತ್ತೆ ಅನ್ನೋದನ್ನು ನೀವು ನನ್ನ ಚಾನಲ್ಗೆ ಹೋದರೆ ಅದರಲ್ಲಿ ಗಾರ್ಡನ್ ಅಂತ ಪ್ಲೇಲಿಸ್ಟ್ ಇದೆ, ಅದರಲ್ಲಿ ನೀವು ನೋಡ್ಕೋಬೋದು. ದಾಸವಾಳದ ಗಿಡದ ಬಗ್ಗೆ ಹೇಳಿದ್ದೀನಿ, ಅದರಲ್ಲಿ ಎಲ್ಲ ಡೀಟೇಲ್ ಆಗಿದೆ. ಈ ಬೋಗನ್ವಿಲಿಯಾದಲ್ಲಿ ಗಿಡ ತುಂಬ ಎಲೆಗಳಿಗಿಂತ ಹೂವೇ ಜಾಸ್ತಿ ಬರೋ ಥರ ಏನು ಮಾಡಬೇಕು ಅಂತಂದರೆ ಈ ರೀತಿ ಪಿಂಚಿಂಗ್ ಮಾಡಿದರೆ ತುಂಬ ಹೂ ಬಿಡುತ್ತೆ. ಪ್ರತಿಯೊಂದು ಬ್ರ್ಯಾಂಚಿಂದ ಎಡ್ಜನ್ನು ಈ ಥರ ಕಟ್ ಮಾಡಿ ತೆಗೆದು ಬಿಡಬೇಕು. ಇದನ್ನ ಪಿಂಚಿಂಗ್ ಅಂತಾರೆ. ಈ ಥರ ಮಾಡೋದ್ರಿಂದನೂ ಹೂ ತುಂಬ ಜಾಸ್ತಿ ಸಿಗುತ್ತೆ, ಗಿಡನೂ ತುಂಬ ಬುಷಿಯಾಗಿ ಕಾಣಿಸುತ್ತೆ. ಈ ಬೋಗನ್ವಿಲಿಯಾನ ಇತ್ತೀಚೆಗೆ ಹೊರಗಡೆ ಬೆಳೆಯೋದಕ್ಕಿಂತ ಪಾಟಲ್ಲಿ ತುಂಬ ಬೆಳೀತಾರೆ. ಮಿನಿಯೇಚರ್ ಬೋಗನ್ವಿಲಿಯಾ ಅಂತ ಹೇಳ್ತಾರೆ ಅದನ್ನ. ನೀವು ಪಾಟಲ್ಲಿ ಬೆಳೆಯೋದಾದರೆ 8-10 ಇಂಚಷ್ಟು ದೊಡ್ಡದಾಗಿರೋ ಪಾಟ್ ಆದರೂ ತೊಗೋಬೇಕು. ವರ್ಷಕ್ಕೆ ಒಂದ್ಸಲನಾದರೂ ರೀಪಾಟ್ ಮಾಡಬೇಕು. ಬೇರ್ಗಳೆಲ್ಲ ಪಾಟ್ ತುಂಬ ಬೆಳೆದು ರೂಟ್ ಬೌಂಡ್ ಆಗಿ ಡ್ರೈನೇಜ್ ಹೋಲಿಂದ ರೂಟ್ಸ್ ಎಲ್ಲ ಹೊರಗಡೆ ಬರ್ತಾ ಇರುತ್ತೆ, ಅಂಥ ಟೈಮಲ್ಲಿ ನೀವು ರೀಪಾಟ್ ಮಾಡಬೇಕು. ಫರ್ಟಿಲೈಸರ್ಸ್ ಬಗ್ಗೆ ಹೇಳೋದಾದರೆ ನರ್ಸರಿಗಳಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸೇ ಜಾಸ್ತಿ ಹಾಕ್ತಾರೆ, ಹಾಗಾಗಿ ಅಲ್ಲಿ ಫಾಸ್ಟಾಗಿ ಹೂ ಬಿಡುತ್ತೆ. ನಾವು ಮನೆಗೆ ತಂದ ತಕ್ಷಣ ಏನು ಮಾಡ್ತೀವಿ, ನಾವು ಹೋಮ್ಮೇಡ್ ಕಾಂಪೋಸ್ಟ್ ಹಾಕ್ತೀವಿ, ಆವಾಗ ಸ್ವಲ್ಪ ಸ್ಲೋ ಆಗುತ್ತೆ ಹೂ ಬಿಡೋದು. ಕೆಮಿಕಲ್ ಫರ್ಟಿಲೈಸರ್ಗಳನ್ನ ನಾವು ಮನೆಯಲ್ಲಿ ತಂದು ಹಾಕೋದಾದರೆ DAP, ಪೊಟ್ಯಾಶ್ ಮತ್ತು NPK ಅಂತ ಬರುತ್ತೆ, ಅದು ಮೂರರಲ್ಲಿ ಯಾವ್ದು ಬೇಕಾದರೂ ಹಾಕ್ಬೋದು. ಹಸುವಿನ ಗೊಬ್ಬರ ಮತ್ತು ಎರೆಹುಳುವಿನ ಗೊಬ್ಬರ ತುಂಬ ಒಳ್ಳೆಯದು, ತುಂಬ ಸ್ಲೋ ಆಗಿ ವರ್ಕ್ ಆಗುತ್ತೆ, ಆದರೆ ಮಣ್ಣಲ್ಲಿ ತುಂಬ ದಿನದ ತನಕ ಇರುತ್ತೆ. ಎಪ್ಸಮ್ ಸಾಲ್ಟ್ ಅಂತ ಸಿಗುತ್ತೆ, ಅದನ್ನು ನೀರಲ್ಲಿ ಕರಗಿಸ್ಬಿಟ್ಟು ತಿಂಗಳಿಗೆ ಒಂದೊಂದ್ಸಲ ಹಾಕ್ತಾ ಇದ್ದರೆ ಹೂ ಜಾಸ್ತಿ ಬಿಡ್ತಾ ಇರುತ್ತೆ. ಈ ಬೋಗನ್ವಿಲಿಯಾ ಒಂದು ಹೆವಿ ಫೀಡರ್ ಪ್ಲಾಂಟ್ ಆಗಿರೋದ್ರಿಂದ ನೀವು ಎಷ್ಟು ಫರ್ಟಿಲೈಸರ್ ಹಾಕಿದರೂ ತೊಗೊಳುತ್ತೆ. ನಾವು ಎಷ್ಟು ಜಾಸ್ತಿ ಫರ್ಟಿಲೈಸರ್ ಹಾಕ್ತೀವಿ ಅಷ್ಟು ಚೆನ್ನಾಗಿ ಹೂ ಬಿಡ್ತಾ ಇರುತ್ತೆ. ಹಾಗಾಗಿ ಯಾವಾಗಲೂ ಹೂ ಇರಬೇಕು ಅನ್ನೋರು 15 ದಿನಕ್ಕೆ ಒಂದೊಂದ್ಸಲ ಫರ್ಟಿಲೈಸರ್ ಕೊಡ್ತಾ ಇರ್ಬೋದು. ಈ ಗಿಡಕ್ಕೆ ಏಜ್ ಜಾಸ್ತಿ ಆಗ್ತಾ ಆಗ್ತಾ ಹೂ ಜಾಸ್ತಿ ಬಿಡುತ್ತೆ. ಎಷ್ಟು ಹಳೆ ಗಿಡ ಆಗ್ತಾ ಇರುತ್ತೋ ಅಷ್ಟು ಹೂ ಜಾಸ್ತಿ ಬಿಡ್ತಾ ಇರುತ್ತೆ. ಹಳೆ ಗಿಡ ಆದಂಗೆ ಇದಕ್ಕೆ ಫರ್ಟಿಲೈಸರು ಹಾಕೋದು ಬೇಡ, ನೀರು ಹಾಕದೆ ಹೋದರೂ ಹೂ ಬಿಡ್ತಾ ಇರುತ್ತೆ. ಈ ಬೋಗನ್ವಿಲಿಯಾಗೆ ನೀರು ಜಾಸ್ತಿ ಆದರೆ ಹೂ ಜಾಸ್ತಿ ಬಿಡೋಲ್ಲ, ಬರೀ ಎಲೆಗಳು ಮಾತ್ರ ಜಾಸ್ತಿ ಆಗುತ್ತೆ. ಹಾಗಾಗಿ ನೀರನ್ನ ತುಂಬ ಕಡಿಮೆ ಹಾಕಬೇಕಿದಕ್ಕೆ. ಈ ಬೋಗನ್ವಿಲಿಯಾ ಪ್ಲಾಂಟ್ ಬಗ್ಗೆ ನನಗೆ ಗೊತ್ತಿರೋ ಅಷ್ಟು ಟಿಪ್ಸ್ನ ಹೇಳಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.